ಏನು 13ನೇ ತಾರೀಕು ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭೂಮಿಗಾಗಿ ಹೋರಾಟ ಅದು ಭೂಮಿ ಸ್ಮಶಾನ ಮತ್ತು ದಲಿತರ ನಿವೇಶನಕ್ಕಾಗಿ ಭೂಮಿಗಾಗಿ ಹೋರಾಟ ಅನ್ನುವಂತ ಸಾಮಾಜಿಕ ಹೋರಾಟವನ್ನು ಇಟ್ಕೊಂಡಿದ್ದೇವೆ ಅವತ್ತು ಸುಮಾರು ಒಂದು 500 ಜನದ ಸೇರಿಸಿ ನಾವು ಒತ್ತು ಚುನಾವಣೆ ಸಮಯದಲ್ಲಾದರೂ ರಾಜಕಾರಣಿಗೆ ಗೊತ್ತಾಗಬೇಕು ಕೇವಲ ಯಾ ಯಾತ್ರೆಗಳಿಗೆ ಕಳಿಸೋದ್ರ ಮುಖಾಂತರ ದುಡ್ಡುಗಳು ಕೊಡೋದ್ರ ಮುಖಾಂತರ ನೀವು ಮತದಾರನ ಓಲೈಸೋದನ್ನು ಬಿಟ್ಟು ಅವರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಏನು ಮನೆ ಸುಚಜಿತವಾದ ನೀರು ಮತ್ತೆ ಒಂದು ರಸ್ತೆ ಈ ರೀತಿಯಾದ ಮೂಲಭೂತ ಅವಶ್ಯಕತೆಗಳನ್ನು ನೀವು ತುಂಬಿಸಬೇಕು ಅವರಿಗೆ ಅನ್ನುವಂತ ನಿಟ್ಟಿನಲ್ಲಿ ಸಾಮಾಜಿಕವಾಗಿ ಸ್ವತಂತ್ರ ಬಂದು 75 ವರ್ಷಗಳು ಆದರೂ ಕೂಡ ಇನ್ನೂ ಭೂಮಿ ಬೇಕು ನಮಗೆ ಸರಿಯಾದ ಒಂದು ಸ್ಮಶಾನ ಬೇಕು ಅನ್ನುವಂತ ಏನಾಯ ಸ್ಥಿತಿಯಲ್ಲಿ ಇದ್ದೇವೆ ಈ ವಿಚಾರಗಳು ಯಾಕೆ ರಾಜಕಾರಣಿಗಳು ಎಲ್ಲ ಪಕ್ಷಗಳನ್ನು ಸೇರಿಸಿ ಮಾತಾಡ್ತಾ ಇದೆ ಯಾವುದೇ ರಾಜಕಾರಣಿಗಳು ಕೂಡ ಮಾತಾಡುವಂತ ಸಂದರ್ಭಗಳಲ್ಲಿ ನಿಮಗೆ ಮನೆ ಕೊಟ್ಟಿದ್ದೀವಿ ಓಟ್ ಕೊಡಿ ಅಥವಾ ನಿಮಗೆ ರಸ್ತೆ ಕೊಟ್ಟಿದ್ದೀವಿ ಓಟ್ ಕೊಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಕೇವಲ ರಾಜಕಾರಣವನ್ನು ಅವು ಯಾತ್ರೆಗಳು ಕಳಿಸೋದ್ರ ಮುಖಾಂತರ ಅವರಿಗೆ ಕುಕ್ಕರ್ಗಳನ್ನು ಕೊಡೋದ್ರ ಮುಖಾಂತರ ಅಥವಾ ಇನ್ನೊಂದು ಆಮೇಶಗಳನ್ನು ಕೊಡೋದ್ರ ಮುಖಾಂತರ ಅವರನ್ನು ಬಲಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬರು ಕೊಟ್ಟಂಥ ಒಂದು ಏನು ಸಂವಿಧಾನಬದ್ಧ ಹಕ್ಕನ್ನು ಇದನ್ನು ಅದನ್ನು ಇವರು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನೆಲ್ಲವನ್ನೂ ಕೂಡ ಬದಿಗಿಟ್ಟು ಕನಿಷ್ಠ ಚುನಾವಣೆ ಸಮಯದಲ್ಲಾದರೂ ಕೂಡ ನಿಮಗೆ ಮನೆ ಕೊಟ್ಟಿದ್ದೇನೆ ತಗೊಳ್ಳಿ ಆ ಮೂಲಕ ಆದರೂ ನಮಗೆ ಓಟಕ್ಕೆ ಕೊಡಿ ಅನ್ನುವಂಥ ಒಂದು ಕನಿಷ್ಠ ನೈತಿಕ ಹಕ್ಕು ಇಲ್ಲವ ಈ ರಾಜಕಾರಣಿಗಳಿಗೆ ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯನ್ನು ಮಾಡುತ್ತಿದೆ ನಮಗೆ ನಮಗೆ ಒಂದು ಭೂಮಿಯನ್ನು ಕೊಡಿ ಅಥವಾ ಒಂದು ಮನೆ ಕಟ್ಟಿಕೊಳ್ಳಕ್ಕೆ ಒಂದು ಜಾಗವನ್ನು ಕೊಡಿ ಜಾಗ ಇದ್ದಂಥ ಪಕ್ಷದಲ್ಲಿ ಮನೆಯನ್ನು ಕಟ್ಟಿಸ್ಕೊಡಿ ಅನ್ನುವಂಥ ಒಂದು ಕನಿಷ್ಠ ಬೇಡಿಕೆಯನ್ನು ಇಟ್ಕೊಂಡು ಅವತ್ತು 13ನೇ ತಾರೀಕು ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡುವುದರ ಮುಖಾಂತರ ಏನು ಯಾರು ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡದಿರುವಂಥ ಅಧಿಕಾರಿಗಳ ಮುಖಾಂತರ ಆ ಈ ಎಲ್ಲವನ್ನು ದೂರು ಕೊಡೋದ್ರ ಜೊತೆಗೆ ಒಂದು 15 ಸಮುದಾಯಕ ಪರವಾಗಿರುವಂಥ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಅವತ್ತು ಹೋರಾಟ ಮಾಡ್ತಾ ಇದ್ದೇವೆ ಥ್ಯಾಂಕ್ ಯು ಜೈ ಭೀಮ್.